ಕ್ರಾಂತಿ ಸ್ಪರ್ಶ ಟಿವಿ ಐಎಲ್ಆರ್ಸಿಕೆ ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ. ಇವತ್ತು ರಾಷ್ಟ್ರೀಯ ಆದರ್ಶ ದಿನಾಚರಣೆ ಅಂತ ಇವತ್ತು ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ. ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಯಾವುದೇ ಆಗಿರಲಿ, ಬಿಡ ನೀಡೋದಿರ್ಬೋದು, ಈಗ ಹಾಸ್ಪಿಟ್ಲ್ಗಳು ಹೆಣ್ಣು ಮಕ್ಕಳು ಕೂಡಿರ್ಬೋದು, ಇನ್ನೊಂದು ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ಮೂಲೆ ಮೂಲೆಯಲ್ಲಿ. ಹಾಗೆ ನಮ್ಮ ಡಾಕ್ಟರ್ ಕೃಷ್ಣವರ್ಧನ ಸೇವಾ ಟ್ರಸ್ಟಿಂದ ಇವತ್ತು ನಮ್ಮ ಗಿಡ ನೆಡೋ ಕಾರ್ಯಕ್ರಮ ಹಾಗೂ ಅನ್ನದಾನವನ್ನು ಹಾಕ್ಕೊಂಡಿದ್ವಿ. ಹಾಗೆ ಇವತ್ತು ಅನೇಕ ಅಭಿಮಾನಿಗಳು ಬಂದು ಭಾಗವಹಿಸಿದರು. ಇಲ್ಲಿ ಯಶಸ್ವಿಯಾದ ಕಾರ್ಯಕ್ರಮವನ್ನು ಉತ್ಸವವನ್ನು ಮಾಡಿದ್ವಿ. ಈಗ ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ ನಾಗಣ್ಣವರು, ಅಧ್ಯಕ್ಷರಾದಂಥ ಸಿ ಡಿ ಶೇಖರ್ ಅವರು, ಅವೆಲ್ಲ ಗಣ್ಯರು ಬಂದು ಇನ್ನು ಚೆನ್ನಾಗಿ ಕೆಲಸವನ್ನು ಮಾಡಿ ಈ ಭಾಗದ ಅಲ್ಲಿ ಒಂದು ಪುತ್ಳಿಯನ್ನು ಮಾಡಬೇಕು ಅಂತ ವಿಷ್ಣುಭಿಮಾನಿಗಳು ಅಂದ್ಕೊಂಡಿದ್ದಾರೆ. ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣವರ್ಧನ ಸೇವಾ ಟ್ರಸ್ಟ್. ನಮಸ್ಕಾರ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದಿಂದ ಇವತ್ತು ಅಪ್ಪಾಜಿ ಹುಟ್ಟಿದಬ್ಬ ಆಚರಣೆ ಹಮ್ಮಿಕೊಂಡಿದ್ದ. ಅವರ ಹೆಸರಿನಿಂದ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಅದೇ ಮೂಲಕ ಗಿಡದ ಎಲ್ಲರನ್ನ ಗಿಡದನ್ನು ನೆಡೆಸಿ ಹಸಿ ಉಸಿರನ್ನು ಬೆಳೆಸಬೇಕೆಂದು ನಮ್ಮ ಅಪ್ಪಾಜಿಯವರಿಗೆ ಹುಟ್ಟಿದಬ್ಬ ಆಚರಿಸ್ಕೊಂಡು ಎಲ್ಲ ಇದನ್ನು ಎಲ್ಲ ಅಭಿಮಾನಿಗಳು, ನಮ್ಮ ಅಧ್ಯಕ್ಷ ಸಿ ಡಿ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಕುಮಾರ್, ಅತ್ತಿಕ್ಕವರು, ವಿನೋದವರು, ನಾವು ಉಪಾಧ್ಯಕ್ಷನಾಗಿ ನಾನು ಇವೆಲ್ಲ ಆಚರಣೆ ಮಾಡಿ ಈ ದಿನ ಯಶಸ್ವಿಗಳು ಮಾಡಬೇಕೆಂದು ಮಾಡಿದ್ದೀನಿ. ಅದೇ ಉಪಾಧ್ಯಕ್ಷ ಆಗೇ ಆಗಿದ್ದೀನಿ. ನಾಗರಾಜ್ ಇಲ್ಲಿ ಕರ್ನಾಟಕದ ಕುಲಕೋಟಿ ಕನ್ನಡಿಗರ ವಂದನೆಗಳನ್ನು ತಿಳಿಸುತ್ತಾ ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಮಂಜುಳೇಶ್ವರನ ನಾನು ಇವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ. ಏಕೆಂದರೆ ಇವತ್ತು ನಮ್ಮ ವಿಷ್ಣುವರ್ಧನವರು ಇಡೀ ಭಾರತ ದೇಶಕ್ಕೆ ಆದರ್ಶ ಪುರುಷರಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿ ಹೆಣ್ಣು ಮಕ್ಕಳ ಒಂದು ಎಲ್ಲ ಹೆಣ್ಣು ಮಕ್ಕಳಿಗೆ ಅವರೇ ಆದರ್ಶ ಪುರುಷರಾಗಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಆಚರಿಸುತ್ತಿದ್ದೇವೆ. ಇಂದು ನಮ್ಮ ಸಂಘದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಕೆ ಗೋಪಾಲಣ್ಣನವರು, ಜಯರಾಮಣ್ಣನವರು, ಸಿ ಡಿ ಶೇಖರ್ ಅವರು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಅಭಿಮಾನಿಗಳ ಒಂದು ಆಶೀರ್ವಾದ ನಮ್ಮ ಮೇಲಿದೆ. ಹಾಗೆ ನಮ್ಮ ವೀರಕಪುತ್ರ ಶ್ರೀನಿವಾಸರವರ ಒಂದು ಬೆಂಬಲದೊಂದಿಗೆ ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಒಂದು ಆದರ್ಶ ದಿನಾಚರಣೆಯಾಗಿ ಇವತ್ತು ನಾವು ವಿಷ್ಣುವರ್ಣನವರ ಒಂದು ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಟ್ರಸ್ಟ್ ವತಿಯಿಂದ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ವಿಭ್ರ ದಿನವಾಗಿ ಆಚರಿಸಲಾಗಿದೆ. ಮೊದಲವಾಗಿ ನಾವು ಹಸಿರೇ ಉಸಿರು ಅಂದ್ಕೊಂಡು ಇಲ್ಲಿ ಸುಮಾರು ಒಂದು 10-15 ಸಸಿಯನ್ನು ನೆಡಲಾಗಿದೆ ಕುರುಬ್ರಲಿ ಜಯಸಿ ನಗರ ವಿಭಾಗದಲ್ಲಿ. ನಂತರ ಹಾಸ್ಪಿಟ್ಲಲ್ಲಿ ಅನಾರೋಗ್ಯ ಕಂಡವರಿಗೆ ಹಣ್ಣು ಹಂಪಲವನ್ನು ವಿತರಿಸಲಾಗಿದೆ. ನಂತರ ಸುಮಾರು ಒಂದು 2000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದೆ. ಉದ್ದೇಶ ನಾವು ಇಲ್ಲಿ ಯಾವುದೇ ರೀತಿ ರಾಜಕೀಯವಾಗಿ ನಾವು ಬಂದಿಲ್ಲ, ಎಲ್ಲರೂ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಒಟ್ಟಾಗಿ ಸೇವಾ ಮನೋಭಾವದಿಂದ ಇಡೀ ರಾಜ್ಯಕ್ಕೆ ನಮ್ಮ ವಿಷ್ಣು ಅಪ್ಪಾಜಿಯವರು ವಿಚಾರ ಸರಳತೆಯನ್ನು ನಾವು ಆದರ್ಶವಾಗಿ ಇಡೀ ಪ್ರಪಂಚ ಕಡೆ ತಿರುಬೇಕಂತ ಎಂದಿಸ್ಕೊಳ್ತೇವೆ. ಪ್ರಚಾರ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್, ವಿಷ್ಣುವರ್ಧನ್ ಸೇವಾ ಟ್ರಸ್ಟ್. ಧನ್ಯವಾದ. ಕಾಂತಿ ಸ್ಪರ್ಶ ಬೋಲೋ ವಿಷ್ಣು ಮಹಾರಾಜ್ ಕೀ, ಬೋಲೋ ವಿಷ್ಣು ಮಹಾರಾಜ್ ಕೀ, ಬೋಲೋ ವಿಷ್ಣು ಮಹಾರಾಜ್ ಕೀ, ಕರ್ನಾಟಕ ಸಾಯಿಬಾಬಾ ವಿಷ್ಣು ಮಹಾರಾಜ್ ಕೀ, ಕರ್ನಾಟಕ ಸಾಯಿಬಾಬಾ ವಿಷ್ಣು ಮಹಾರಾಜ್ ಕೀ, ಕರ್ನಾಟಕ ಸಾಯಿಬಾಬಾ ವಿಷ್ಣು ಮಹಾರಾಜ್ ಕೀ, ಸಿಂಹಾದ್ರಿ ಸಿಂಹ ವಿಷ್ಣು ಮಹಾರಾಜ್ ಕೀ, ಸಾಸ್ವತಿ ವಿಷ್ಣು ವರ್ಧನ್ ಕೈ, ಸಾಸ್ವತಿ ವಿಷ್ಣು ವರ್ಧನ್ ಕೈ, ಮೈಸೂರು ರತ್ನ ಕರ್ನಾಟಕದ ಉತ್ತಮ
ಜನನಾಯಕ ಜೈ ಸಿಂಹ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಕರ್ನಾಟಕ ಸಿಂಹ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಕಾವೇರಿ ನಗರದ ಕರುಣಾಮಯಿ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಕುರುಬಳ್ಳಿಯ ಕಂದ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಹೃದಯವಂತ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಕೋಟಿಗೊಬ್ಬ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ನಾಗರಾವು ರಾಮಾಚಾರಿ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಕನ್ನಡದ ಕಂದ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಅಪ್ಪಂದ್ರ ಅಪ್ಪ ಭಟ್ಟಪ್ಪ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಸಿಂಹಾದ್ರಿ ಸಿಂಹ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಹೃದಯವಂತ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ಕರ್ನಾಟಕದ ಶರಣ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ, ನಾಗರಾವು ರಾಮಾಚಾರಿ ಡಾಕ್ಟರ್ ವಿಷ್ಣು ಮಹಾರಾಜ್ ಕೆ. ಗುಡುಗುಡುಕುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ ಕೆಂಗಾ.